ಡಯಾಬಿಟೀಸ್ ಅಂದ್ರೆ ಏನು? ಡಯಾಬಿಟೀಸ್ ಅಂದ್ರೆ ಸಿಂಪಲ್ ಆಗ ನಿಮ್ಮ ದೇಹದಲ್ಲಿ ನಿಮ್ಮ ರಕ್ತದಲ್ಲಿ ಸಕ್ಕರೆ ಜಾಸ್ತಿ ಆದಾಗ ಅದನ್ನು ಡಯಾಬಿಟೀಸ್ ಸಕ್ಕರೆ ಅಂದರೆ ಗ್ಲುಕೋಸ್. ಗ್ಲುಕೋಸ್ ನಮ್ಮ ದೇಹದ ಪ್ರತಿಯೊಂದು ಶಕ್ತಿಗೂ ಬೇಕಾಗಿರ್ತಕ್ಕಂತಹ ಅದು. ಆದರೆ ಸಕ್ಕರೆ ಕೆಳಗೆ ಇರ್ತಕ್ಕಂಥ ಜನರಲ್ಲಿ ಇನ್ಸುಲಿನ್ ಅಂತಕ್ಕಂಥ ಹಾರ್ಮೋನ್ ತಯಾರಾಗೋದ್ರಲ್ಲಿ ತೊಂದರೆ ಇರೋದ್ರಿಂದ ಅಥವಾ ಅದು ಸರಿಯಾಗಿ ಕೆಲಸ ಮಾಡದೇ ಇರೋ ಕಾರಣದಿಂದ ದೇಹದಲ್ಲಿರ್ತಕ್ಕಂಥ ಗ್ಲುಕೋಸನ್ನ ನಾವು ಶಕ್ತಿಗೆ ಸರಿಯಾಗಿ ಉಪಯೋಗಿಸ್ಕೊಂಡು ಆಗದೇ ಇರೋ ಕಾರಣ ದೇಹಕ್ಕೆ ಶಕ್ತಿ ಕಡಿಮೆ ಆಗುತ್ತೆ, ಅದರ ದೇಹದಲ್ಲಿ ಶುಗರ್ ಅಂಶ ಜಾಸ್ತಿ ಆಗುತ್ತೆ. ಅದರ ಪರಿಣಾಮದಿಂದಾಗಿ ಬೇಕಾದಷ್ಟು ತೊಂದರೆಗಳು ಕೆಲವು ಸಲ ಸ್ವಲ್ಪ ಶಾರ್ಟ್ ಟರ್ಮ್, ಕೆಲವು ಸಲ ತುಂಬ ದಿವಸಗಳಲ್ಲಿ ಇದರಿಂದ ತೊಂದರೆಗಳಾಗ್ತವೆ.